ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುವಾಸ್ ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಮುಂದೆ ಇದೆ ಇನ್ಫಿನಿಕ್ಸ್ನ ನೋಟ್ 40 Pro 5G. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಅನ್ಬಾಕ್ಸಿಂಗ್ ಮಾಡಿ ಈ ಫೋನ್ನಲ್ಲಿ ಯಾವ್ಯಾವ ಥರದ ಫ್ಯೂಚರ್ಸ್ ಇದ್ದಾವೆ, ಈ ಪ್ರೈಸ್ ರೇಂಜಿಗೆ ಇದನ್ನ ಬೈ ಮಾಡ್ಬೋದೋ ಇಲ್ವೋ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಈ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಫಸ್ಟಾಗಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ನೋಡ್ತಾ ಇರ್ಬೋದು, ಇದೇ ನಮ್ಮ ಇನ್ಫಿನಿಕ್ಸ್ ನೋಟ್ 40 Pro ಬಾಕ್ಸ್. ಇದ್ರ ಜೊತೆಯಲ್ಲಿ ನಮಗೆ ಮ್ಯಾಕ್ ಪ್ಯಾಡ್ ಕೂಡ ಸಿಗ್ತಾ ಇದೆ ಈ ಪ್ರೈಸ್ ರೇಂಜಲ್ಲಿ, ಒಂದು ಒಳ್ಳೆಯ ವಿಷಯ ಅಂತ ಹೇಳಿ ಹೇಳ್ಬೋದು. ಇನ್ನು ಈ ಬಾಕ್ಸಲ್ಲಿ ಏನೇನು ಸಿಗ್ತಾ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಮಗೆ ಇನ್ಫಿನಿಕ್ಸ್ ಫೋನ್ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟು ಇನ್ನು ಯಾವ್ಯಾವ ಅಸೆಸರೀಸ್ ನೀಡಿದ್ದಾರೆ ಅಂತ ನೋಡೋದಾದರೆ, 45 Watt ಚಾರ್ಜರ್ ಮತ್ತು ಕೇಬಲ್ ಕೂಡ ಒಂದು ಮೀಡಿಯಂ ಕ್ವಾಲಿಟಿ ಅಂತ ಹೇಳಿ ಹೇಳ್ಬೋದು. ಇದು ಬಿಟ್ಟರೆ ನಮಗೆ ಮ್ಯಾಕ್ ಕೇಸ್ ಕೂಡ ಸಿಗ್ತಾ ಇದೆ, ಮ್ಯಾಗ್ನೆಟಿಕ್ ಕೇಸ್. ಇದು ಒಂದು ಒಳ್ಳೆಯ ವಿಷಯ. ಅದು ಬಿಟ್ಟರೆ ನಮಗೆ ಸಿಮ್ ಎಜೆಕ್ಷನ್ ಪಿನ್ ಕೂಡ ಸಿಗ್ತಾ ಇದೆ. ಇನ್ನು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್, ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಇನ್ನು ಟೆಂಪರ್ ಗ್ಲಾಸ್ ಅಪ್ಲೈ ಮಾಡೋದಕ್ಕೆ ಏನೇನು ಬೇಕು ಅದು ಸಿಗ್ತಾ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ಟೆಂಪರ್ಡ್ ಗ್ಲಾಸ್ ಕೂಡ ಸಿಗ್ತಾ ಇದೆ, ನೀವು ಗಮನಿಸ್ತಾ ಇರ್ಬೋದು. ಇನ್ನು ನೀವು ನೋಡ್ತಾ ಇರ್ಬೋದು, ಈ ಫೋನ್ಗೆ ಇಷ್ಟೆಲ್ಲ ಅಸೆಸರೀಸ್ ನಮಗೆ ಸಿಗ್ತಾ ಇದ್ದಾವೆ. ಇನ್ನು ಈ ಮ್ಯಾಕ್ ಪ್ಯಾಡ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು, ಇನ್ಫಿನಿಕ್ಸ್ನವ್ರದ್ದೇ ಈ ಒಂದು ಮ್ಯಾಕ್ ಪ್ಯಾಡ್ನ ಲಾಂಚ್ ಮಾಡಿದ್ದಾರೆ. ಇನ್ನು ಇದರ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಾಲಿಡ್ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಅದು ಬಿಟ್ಟರೆ ಇದರ ಯೂಸರ್ ಮ್ಯಾನ್ಯಲ್ ನೀಡಿದ್ದಾರೆ. ಇನ್ನು ಇದನ್ನು ಕನೆಕ್ಟ್ ಮಾಡೋದಕ್ಕೆ ಇದೇ ನಮ್ಮ ಚಾರ್ಜಿಂಗ್ ಕೇಬಲ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಈ ಫೋನ್ನ ಅನ್ಬಾಕ್ಸಿಂಗ್, ನೀವು ಕೆಲವೊಂದು ಬ್ರ್ಯಾಂಡ್ ಫೋನ್ನ ಅಬ್ಸರ್ವ್ ಮಾಡಿರ್ಬೋದು, ಅದರಲ್ಲಿ ತುಂಬ ಅಸೆಸರೀಸ್ ನೀಡೋದೇ ಇಲ್ಲ. ಅದು ಇತ್ತೀಚೆಗೆ ಪವರ್ ಅಡಾಪ್ಟರ್ ಕೂಡ ನೀಡ್ತಾ ಇಲ್ಲ, ಬರೀ ಕೇಬಲ್ ಮಾತ್ರ ನೀಡ್ತಾ ಇದ್ದಾರೆ. ಆದರೆ ಇನ್ಫಿನಿಕ್ಸ್ ಅವರು ತುಂಬ ಅಸೆಸರೀಸ್ ನೀಡಿದ್ದಾರೆ, ಅದು ಮ್ಯಾಕ್ ಪ್ಯಾಡ್ ಆಗಿರ್ಬೋದು ಅಥವಾ ಮ್ಯಾಕ್ ಕೇಸ್ ಆಗಿರ್ಬೋದು, 45 Volt ಚಾರ್ಜಿಂಗ್ ಅಡಾಪ್ಟರ್ ಆಗಿರ್ಬೋದು, ಎಲ್ಲ ನೀಡಿದ್ದಾರೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಾವು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಹೋಗೋಣ. ಬಿಲ್ಡ್ ಕ್ವಾಲಿಟಿ ನೀವು ಗಮನಿಸ್ತಾ ಇರೋ ಹಾಗೆಯೇ ನಿಮ್ಮ ಕೈಯಲ್ಲೂ ಕೂಡ ಒಂದು ಪ್ರೀಮಿಯಮ್ ಕಾಣಿಸುತ್ತೆ, ಮತ್ತು ನಿಮಗೂ ಇಟ್ಕೊಂಡಾಗ ಆ ಒಂದು ಪ್ರೀಮಿಯಮ್ನೆಸ್ಸು ಫೀಲ್ ಆಗುತ್ತೆ. ಒಂದು 17,000 ಫೋನು ಅಂತ ಹೇಳಿ ಅನಿಸೋದೇ ಇಲ್ಲ. ಅದು ಬಿಟ್ಟರೆ ಈ ಒಂದು ಫೋನ್ನ ಹಿಂದೆ ನಾವು ನೋಡ್ತಾ ಇರುವಂಥ ಕಲ್ಲರ್ ಕೂಡ ಅಷ್ಟೇ ಪ್ರೀಮಿಯಮ್ ಆಗಿದೆ. ಇನ್ನು ಈ ಕಲ್ಲರ್ನ ವಿಂಟೇಜ್ ಗ್ರೀನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಇದು ಒಂದು ವೀಗನ್ ಗ್ರೀನ್ ಅಂತ ಕೂಡ ಹೇಳ್ಬೋದು. ತುಂಬ ಪ್ರೀಮಿಯಮ್ ಆಗಿದೆ, ಮುಟ್ಟಿದ್ರೆ ಒಂಥರ ಪ್ರೀಮಿಯಮ್ನೆಸ್ ನಮಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು RGB ಫ್ಲ್ಯಾಶ್ ಲೈಟ್ ಅಂತಲೇ ಹೇಳ್ಬೋದು. ಇದು ತುಂಬ ಸ್ಟೈಲಿಶ್ ಆಗಿ ಪ್ರೀಮಿಯಮ್ ಆಗಿ ಇದು ಕೂಡ ಕಾಣಿಸುತ್ತೆ. ಇನ್ನು ಮುಂದೆ ನೋಡೋದಾದರೆ ನಮಗೆ ಮುಂದೆ ಕೂಡ ಫ್ಲ್ಯಾಶ್ ಲೈಟ್ ಸಿಗ್ತಾ ಇದೆ, ಹಾಗೂ ಒಂದು ಸಿಂಗಲ್ ಪಂಚಿಯಲ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಅದು ಬಿಟ್ಟರೆ ಒಂದು ಮುಂದೆ ಮ್ಯಾಜಿಕಲ್ ರಿಂಗ್ ಥರ ಕೂಡ ಕೊಟ್ಟಿದ್ದಾರೆ, ನೀವು ಒಂದು ಹೈಎಂಡ್ ಫೋನಲ್ಲಿ ಗಮನಿಸಿರ್ಬೋದು. ಇದು ಒಂದು ಪ್ರೀಮಿಯಮ್ ಲುಕ್ಕು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇದರಲ್ಲೂ ಕೂಡ ನೀಡಿದರೆ ಒಂದು ಒಳ್ಳೆಯ ವಿಷಯ ಅಂತ ಹೇಳಿ ಅನ್ಬೋದು. ಅದು ಬಿಟ್ಟರೆ ನಿಮಗೆ ಮುಂದೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ನೀಡಿದ್ದಾರೆ, ಹಾಗೆ ನಮಗೆ ಫೇಸ್ ಅನ್ಲಾಕ್ ಕೂಡ ನೀಡಿದ್ದಾರೆ. ಇದು ಕೂಡ ತುಂಬ ಅಕ್ಯುರೇಟ್ ಆಗಿ ತುಂಬ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಅದು ಬಿಟ್ಟರೆ ನಮಗೆ ಇನ್ನು ಯಾವ್ಯಾವ ಪೋರ್ಟ್ಸ್ ಎಲ್ಲ ಸಿಗ್ತಾ ಇದ್ದಾವೆ ಅಂತ ನೋಡೋದಾದರೆ, ಇದರಲ್ಲಿ Type-C ಚಾರ್ಜಿಂಗ್ ಪೋರ್ಟ್ ಸಿಗ್ತಾ ಇದೆ, ಮತ್ತು ಇದರಲ್ಲಿ ಯಾವುದೇ ರೀತಿ ಹೆಡ್ಫೋನ್ ಜಾಕ್ ಸಿಗ್ತಾ ಇಲ್ಲ. ಅದು ಬಿಟ್ಟರೆ ನಮಗೆ SD ಕಾರ್ಡ್ ಸ್ಲಾಟ್ ಕೂಡ ಈ ಸಲ ನಮಗೆ ಸಿಗ್ತಾ ಇಲ್ಲ, ಡ್ಯುಯಲ್ ಸಿಮ್ ಹಾಕೋಬೋದು ನಾವು. ಅದು ಬಿಟ್ಟರೆ ನಮಗೆ ನೀವು ಮುಂದೆ ಗಮನಿಸ್ತಾ ಇರ್ಬೋದು, ಇಲ್ಲಿ ಸೌಂಡ್ ಬೈ JBL ಅಂತ ಹೇಳಿ ನೀಡಿದ್ದಾರೆ. ನಾನು ಸ್ಪೀಕರ್ ಬಗ್ಗೆ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಬಿಟ್ಟರೆ ನಮಗೆ IR ಬ್ಲಾಸ್ಟರ್ ಕೂಡ ನೀಡಿದ್ದಾರೆ. ಇದರಿಂದ ಏನು ಪ್ರಯೋಜನ ಅಂತ ಹೇಳಿ ನೀವು ಕೇಳೋದಾದರೆ, ಇದರಿಂದ ನಾವು ವಿತೌಟ್ ರಿಮೋಟ್ ನಮ್ಮ TV ಎಲ್ಲ ಕಂಟ್ರೋಲ್ ಮಾಡ್ಬೋದು, TV ಆಗಿರ್ಬೋದು, AC ಆಗಿರ್ಬೋದು. ಇನ್ನು ಈ ಫೋನಲ್ಲಿ IP53 ಡಸ್ಟ್ ಪ್ರೂಫ್ ನೀಡಿದ್ದಾರೆ, ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜಲ್ಲಿ ಇದನ್ನೇ ನೀಡ್ತಾರೆ ಎಲ್ಲ ಫೋನಲ್ಲೂ ಆಲ್ಮೋಸ್ಟ್ ಆಲು. ಮತ್ತು ಇದರ ಸ್ಕ್ರೀನ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ನೀವು ನೋಡ್ತಾ ಇರ್ಬೋದು ಒಂದು ದೊಡ್ಡ ಡಿಸ್ಪ್ಲೇ ಕೊಟ್ಟಿದ್ದಾರೆ ಈ ಫೋನಲ್ಲಿ. ಇದರ ಡಿಸ್ಪ್ಲೇ ಸೈಜ್ ಬಂದು 6.78 ಫುಲ್ HD ಪ್ಲಸ್ ಅಮುಲೆಟ್ ಡಿಸ್ಪ್ಲೇ, ಮತ್ತು 3D ಕರ್ವ್ ಡಿಸ್ಪ್ಲೇ. ಈ ಪ್ರೈಸ್ ರೇಂಜಲ್ಲಿ ಈಗೀಗ ತುಂಬ ಫೋನಲ್ಲಿ ನೀಡ್ತಾ ಇದ್ದಾರೆ, ಆದರೂ ಈ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೆಯ ವಿಷಯ ಅಂತ ಹೇಳಿ ಹೇಳ್ಬೋದು. ಅದು ಬಿಟ್ಟರೆ ಇದರಲ್ಲಿ 1300 nits ಪೀಕ್ ಬ್ರೈಟ್ನೆಸ್ ನೀಡ್ತಾ ಇದ್ದಾರೆ. ನೀವು ಎಷ್ಟೇ ಬಿಸಿಲಲ್ಲಿ ಇದನ್ನು ಯೂಸ್ ಮಾಡಿದ್ರೂ ಕೂಡ ನಿಮಗೆ
ಕಾಣದೇ ಇರೋ ರೀತಿ ಆಗೋದಿಲ್ಲ, ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ, ನೀವು ಬಿಸಿಲಲ್ಲೆಲ್ಲ ತುಂಬ ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ 120 Hz ರಿಫ್ರೆಶ್ ರೇಟ್ ಕೂಡ ನೀಡ್ತಾ ಇದ್ದಾರೆ. ಇನ್ನು ಈ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಎಲ್ಲ ಮಾತಾಡೋದಾದರೆ ತುಂಬ ಅಕ್ಯುರೇಟಾಗಿ ಎಲ್ಲ ಕಲರ್ಸು ನಮಗೆ ಕಾಣೋಕೆ ಸಿಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಡಿಸ್ಪ್ಲೇಗೋಸ್ಕರ ಮತ್ತು ಯಾವುದಾದ್ರೂ ಮೂವಿ ನೋಡೋದಕ್ಕೆ ಈ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಇದೊಂದು ನಿಮಗೆ ಬೆಸ್ಟ್ ಫೋನ್ ಆಗ್ಬೋದು ಅಂತ ಹೇಳಿ ಹೇಳ್ತೀನಿ. ಇನ್ಫಿನಿಕ್ಸ್ ಅವರು ಡಿಸ್ಪ್ಲೇಯಲ್ಲಾಗಲಿ ಬಿಲ್ಡ್ ಕ್ವಾಲಿಟಿಯಲ್ಲಾಗಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ. ಈ ಫೋನ್ನ ಸ್ಟೋರೇಜ್ ಬಗ್ಗೆ ಮಾತಾಡಬೇಕಂತಂದರೆ ಈ ಫೋನು ಲಾಂಚ್ ಆಗಿರುವಂಥದ್ದು ಒಂದೇ ವೇರಿಯಂಟಲ್ಲಿ, ಅದು 8 GB ರ್ಯಾಮ್ 256 GB ಸ್ಟೋರೇಜಲ್ಲಿ. ಇನ್ನು ಇದರಲ್ಲಿ ಯಾವ ಟೈಪ್ ರ್ಯಾಮ್ನ ಯೂಸ್ ಮಾಡಿದ್ದಾರೆ ಅಂತ ಅಂದರೆ LPDDR4X ರ್ಯಾಮ್ನ ಯೂಸ್ ಮಾಡಿದ್ದಾರೆ. ಹಾಗೆ ಸ್ಟೋರೇಜ್ ಟೈಪ್ ಬಂದು UFS 2.2 ಯೂಸ್ ಮಾಡಿದ್ದಾರೆ. ಓಕೆ ಅಂತ ಹೇಳಿ ಹೇಳ್ಬೋದು, ಇದಕ್ಕಿನ್ನ ಚೆನ್ನಾಗಿ ಕೊಡ್ಬೋದಾಗಿತ್ತು. ಟೈಪು ಬಂದು ಒಂದು 5 ಕೊಡ್ಬೋದಾಗಿತ್ತು ಈ ಪ್ರೈಸ್ ರೇಂಜಲ್ಲಿ ನೀಡ್ತಾರೆ, ಆದರೆ ಓಕೆ ಅಂತ ಹೇಳಿ ಹೇಳ್ಬೋದು. ಫೋನು ಎಷ್ಟೇ ಚೆನ್ನಾಗಿದ್ದರೂ ಮತ್ತು ಡಿಸ್ಪ್ಲೇ ಎಲ್ಲ ಎಷ್ಟೇ ಚೆನ್ನಾಗಿದ್ದರೂ ನಮಗೆ ಪರ್ಫಾರ್ಮೆನ್ಸ್ ಕೂಡ ಮುಖ್ಯ ಆಗುತ್ತೆ, ಮತ್ತು ಯಾವ ಪ್ರೊಸೆಸರ್ ಹಾಕಿದ್ದಾರೆ ಅನ್ನೋದು ಕೂಡ ತುಂಬ ಮುಖ್ಯ. ಇದರಲ್ಲಿ 2 ಟೈಪ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ, ಅದು ಯಾವುದ್ಯಾವುದು ಅಂತ ಅಂದರೆ ಮೊದಲನೇದಾಗಿ ಇದರಲ್ಲಿ Dimensity 7020 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದು ಒಂದು ಮಿಡ್ ಎಂಡ್ ಪ್ರೊಸೆಸರ್ ಅಂತ ಹೇಳಿ ಹೇಳ್ಬೋದು. ಇನ್ನು ಇದರ ಬೆಂಚ್ ಮಾರ್ಕ್ ಬಗ್ಗೆ ನಾನು ಹೇಳಬೇಕಂತ ಅಂದರೆ ಇದರ ಬೆಂಚ್ ಮಾರ್ಕ್ ಬಂದು 462,000 ಬೆಂಚ್ ಮಾರ್ಕ್ನ ತೋರಿಸ್ತಾ ಇದೆ. ಈ ಪ್ರೈಸ್ ರೇಂಜಲ್ಲಿ 6 ಲಕ್ಷ 6 ಲಕ್ಷದ ಮೇಲೂ ಕೂಡ ಬೆಂಚ್ ಮಾರ್ಕ್ ಸಿಗುವಂಥ ಪ್ರೊಸೆಸರ್ ಸಿಗ್ತವೆ, ಇನ್ನೂ ಇದಕ್ಕಿನ್ನ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಓಕೆ ಅಂತ ಹೇಳ್ಬೋದು. ನಿಮಗೇನಾದರೂ ಮೀಡಿಯಾ ಕನ್ಸಂಪ್ಷನ್ಗೆ ನನಗೆ ಪ್ರೊಸೆಸರ್ ಏನು ಮ್ಯಾಟ್ರ್ ಆಗಲ್ಲ, ನಾನು ಅಂತ ಹೆವಿ ಗೇಮ್ ಏನು ಆಡೋದಿಲ್ಲ ಅಂತಂದರೆ ನಿಮಗೆ ಇದು ಬೆಸ್ಟ್ ಅಂತ ಹೇಳಿ ಹೇಳ್ಬೋದು. ಅದು ಬಿಟ್ಟರೆ ಇದರಲ್ಲಿ ಇನ್ನೊಂದು ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ, ಅದು ಇನ್ಫಿನಿಕ್ಸ್ ಅವ್ರದ್ದೇ ಚೀತಾ X1 ಅನ್ನುವಂಥ ಪ್ರೊಸೆಸರ್. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಇದು ಬ್ಯಾಟ್ರಿನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಯೂಸ್ ಆಗುತ್ತೆ ಅಷ್ಟೇ. ಇದು ಇದರಿಂದ ನಮಗೆ ಸ್ವಲ್ಪ ಬ್ಯಾಟ್ರಿ ಡ್ರೈನ್ ಇಶ್ಯೂ, ಹೀಟಿಂಗ್ ಇಶ್ಯೂ ಸ್ವಲ್ಪ ಕಡಿಮೆ ಆಗುತ್ತೆ. ಓವರಾಲ್ ಆಗಿ ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂತಂದರೆ ಒಂದು ಆಗಲೇ ಹೇಳಿದಾಗೆ ಮಿಡ್ ಲೆವೆಲ್ ಪ್ರೊಸೆಸರೇ ಇದು. ನಿಮಗೇನಾದರೂ ತುಂಬ ಹೆವಿ ಗೇಮ್ ಆಡಬೇಕಂದ್ರೆ ಆಗೋದಿಲ್ಲ, ನೀವು Ultra HD ಸ್ಮೂತಲ್ಲಿ ಕೂಡ ಆಡ್ಕೋಬೋದು, ನೀವು BGM ಅಲ್ಲಿ ಆಡ್ಕೋಬೋದು. ಮತ್ತು ಮಲ್ಟಿ ಟಾಸ್ಕಿಂಗಿಗೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಈ ಫೋನಲ್ಲಿ. ಅದು ಬಿಟ್ಟರೆ ನಾವು ಇದರ ಬ್ಯಾಟ್ರಿ ಬಗ್ಗೆ ಮಾತಾಡ್ತಾ ಹೋಗೋಣ. ಇದರಲ್ಲಿ 5000 mAh ಬ್ಯಾಟ್ರಿ ನೀಡಿದರೆ ಒಂದು ಒಳ್ಳೆ ವಿಷಯ ಅಂತ ಹೇಳಿ ಹೇಳ್ಬೋದು. ಮತ್ತು 45 Voltನ ಚಾರ್ಜರ್ ಕೂಡ ನೀಡಿದರೆ, ಮತ್ತು ಇದಕ್ಕೆ ಇನ್ನೊಂದು ಮ್ಯಾಕ್ ಪ್ಯಾಡ್ ಕೂಡ ನೀಡಿದರೆ, ಮ್ಯಾಕ್ ಕೇಸ್ ಕೂಡ ನೀಡಿದರೆ ವೈರ್ಲೆಸ್ ಚಾರ್ಜಿಂಗಿಗೆ ಮ್ಯಾಗ್ನೆಟಿಕ್ ಕೇಸ್, ಇವೆರಡೂ ಕೂಡ. ಅದು ಒಂದು ಒಳ್ಳೆಯ ವಿಷಯ, ನಿಮಗೆ ಯಾವುದೇ ರೀತಿ ಡ್ರೈನ್ ವಿಶ್ಯೂ, ಬ್ಯಾಟ್ರಿ ಡ್ರೈನ್ ವಿಶ್ಯೂ ಮತ್ತು ಬ್ಯಾಟ್ರಿಯಲ್ಲಿ ನನಗನ್ನಿಸ್ದಾಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ, ಬ್ಯಾಟ್ರಿ ಸೂಪರ್ ಅಂತ ಹೇಳಿ ಹೇಳ್ಬೋದು. ಕ್ಯಾಮ್ರಾ ಬಗ್ಗೆ ಹೇಳಬೇಕಂತಂದರೆ ನೀವು ರೇರಲ್ಲಿ 3 ಕ್ಯಾಮ್ರಾನ ಗಮನಿಸ್ತಾ ಇರ್ಬೋದು. ಇದರಲ್ಲಿ ಮೇನ್ ಕ್ಯಾಮ್ರಾ ಬಂದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂತಹ ಮೇನ್ ಕ್ಯಾಮ್ರಾ 108 MP. ಜಾಸ್ತಿ ಮೆಗಾಪಿಕ್ಸಲ್ ಇದೆ ಅಂತ ಅಂದಿದ ತಕ್ಷಣ ತುಂಬ ಒಳ್ಳೆ ಕ್ವಾಲಿಟಿ ಪಿಕ್ಚರ್ ತೆಗೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಒಂದು ಓಕೆ ರೇಂಜ್ನ ಫೋಟೋನ ತೆಗೆಯುತ್ತೆ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜಲ್ಲಿ ಇನ್ನೂ ಚೆನ್ನಾಗಿರುವಂತಹ ಫೋಟೋ ತೆಗೆಯುವಂಥ ಫೋನ್ಗಳು ಕೂಡ ಸಿಗ್ತವೆ. ಇನ್ನು ವಿಡಿಯೋ ಇದು 2K 30 FPSಅಲ್ಲಿ ವಿಡಿಯೋನ ಶೂಟ್ ಮಾಡಬಲ್ಲದು. ಮತ್ತು ಇನ್ನು ಎರಡು ಕ್ಯಾಮ್ರಾ ಏನಕ್ಕೆ ಇರೋದು ಅಂತ ಅಂದರೆ, ಒಂದು 2 MP ಡೆಪ್ ಸೆನ್ಸರ್ ಕೊಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತೀನಿ, ಸ್ಪೆಸಿಫೈ ಮಾಡಿಲ್ಲ ಅವರು. ಮತ್ತು ಇನ್ನೊಂದು 2 MP ಮ್ಯಾಕ್ರೋ ಕೂಡ ಕೊಟ್ಟಿದ್ದಾರೆ, ಅದು ಅಷ್ಟು ಏನು ಯೂಸ್ಫುಲ್ ಅಲ್ಲ. 32 MP ಫ್ರಂಟ್ ಕ್ಯಾಮ್ರಾ ಕೂಡ ನೀಡಿದ್ದಾರೆ, ಇದು ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ, ಆದರೆ ಲೋ ಲೈಟಲ್ಲಿ ಸ್ವಲ್ಪ ರೇರ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿ ತೆಗಿಯಲ್ಲ ಅಂತ ಅನ್ನಿಸ್ತು. ನೀವು ನಾನು ಫೋಟೋ ಸ್ಯಾಂಪಲ್ ಕೂಡ ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಮತ್ತು ಇದು 5G ಆಗಿರೋದ್ರಿಂದ 15 bandನ ಇದು ಸಪೋರ್ಟ್ ಮಾಡುತ್ತೆ. ನಾವು ಯಾವುದೇ ಕಂಪ್ನಿ ಬ್ರಾಡ್ಬ್ಯಾಂಡ್ನ ಯೂಸ್ ಮಾಡಿದ್ರು ಕೂಡ ಇದು ತುಂಬ ಈಸಿಯಾಗಿ ಸಪೋರ್ಟ್ ಮಾಡುತ್ತೆ, ನೆಟ್ವರ್ಕಿಂಗಲ್ಲಿ ಯಾವುದೇ ನಮಗೆ ಇಶ್ಯೂ ಬರೋದಿಲ್ಲ ಈ ಫೋನಲ್ಲಿ. ಇನ್ನು ಈ ಫೋನು ಯಾವ OS ಮೇಲೆ ರನ್ ಆಗ್ತಿದೆ ಅಂತ ಹೇಳಿ ಹೇಳೋದಾದರೆ XOS 14 ಮೇಲೆ ರನ್ ಆಗ್ತಾ ಇದೆ, ಆ್ಯಂಡ್ರಾಯ್ಡ್ OS ಇದು ಕೂಡ 14. ತುಂಬ ಇದರ UI ಕೂಡ ತುಂಬ ಸಿಂಪಲ್ ಆಗಿದೆ, ಯಾವುದೇ ಅಂಥ ಅಪ್ಲಿಕೇಶನ್ ಇಲ್ಲ, ಬೇಡದೇ ಇರುವಂಥದ್ದು ತುಂಬ ಸಿಂಪಲ್ ಆಗಿದೆ. ಕೆಲವೊಂದು ಅಪ್ಲಿಕೇಶನ್ ಇದ್ದಾವೆ, ಅದನ್ನು ನೀವು ಕೂಡ ಅನ್ಇನ್ಸ್ಟಾಲ್ ಮಾಡ್ಬೋದು. ಹಾಗಾದರೆ ನೀವು ಕೇಳೋದಾದರೆ ಈ 18,000 ಪ್ರೈಸ್ ರೇಂಜಲ್ಲಿ ಈ ಫೋನ್ನ ತಗೋಬೋದಾ ಅಂತ ಹೇಳಿ,
ನಿಮಗೇನಾದರೂ ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗೋದಿಲ್ಲ, ನಿಮಗೆ ಈ ಪ್ರೈಸ್ ರೇಂಜಲ್ಲಿ ನಾನೊಂದು ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ, ಬೇರೆ ಬೇರೆ ಆ್ಯಪ್ಸ್ ಅದೆಲ್ಲ ಯೂಸ್ ಮಾಡ್ತೀನಿ, ದೊಡ್ಡ ದೊಡ್ಡ ಗೇಮ್ ಯಾವುದು ಆಡೋದಿಲ್ಲ, ನನಗೆ ಸಾಕು ಅಂತ ಅಂದರೆ ಈ ಪ್ರೈಸ್ ರೇಂಜಲ್ಲಿ ಖಂಡಿತವಾಗಿಯೂ ನೀವು ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಬೇರೆ ಫೋನ್ಗೆ ಈ ಪ್ರೈಸ್ ರೇಂಜಲ್ಲಿ ಹೋಲಿಸ್ಕೊಂಡ್ರೆ ಇದು ಕಡಿಮೆನೇ ಇದೇನೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಸ್ಟೈಲಿಶ್ ಆಗಿ ನಮಗೆ ಡಿಸ್ಪ್ಲೇ ಬೇಕು, ಸ್ಟೈಲಿಶ್ ಆಗಿರಬೇಕು ಫೋನು, ಕಲರೆಲ್ಲ ಚೆನ್ನಾಗಿರಬೇಕು, ಮತ್ತು ಫ್ಯೂಚರ್ಸ್ ಚೆನ್ನಾಗಿರಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ RGB ಲೈಟ್ಸ್ ಬರುವಂಥದ್ದು, ಈ ಥರ ಬೇರೆ ಬೇರೆ AI ಫ್ಯೂಚರ್ಸ್ ಇದ್ದಾವೆ, ಮತ್ತು ನಿಮ್ಮ ಕಂಪ್ಯೂಟರ್ಗೂ ಈ ಫೋನ್ಗೂ ಈಸಿಯಾಗಿ ಫೈಲ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು. ಯಾವ ರೀತಿ ಆ್ಯಪಲ್ನ ಒಂದು ಎಕೋಸಿಸ್ಟಮ್ ಇದೆಯೋ ಇದಕ್ಕೂ ಕೂಡ ಅದೇ ರೀತಿ ಕ್ರಿಯೇಟ್ ಮಾಡಿದ್ದಾರೆ, ಅದೊಂದು ಒಳ್ಳೆಯ ವಿಷಯ. ಮತ್ತು ನಿಮಗೆ ಮೀಡಿಯಾ ಕನ್ಸಂಪ್ಷನ್ಗೆ ಸೌಂಡು ಚೆನ್ನಾಗಿದೆ, ಇದಕ್ಕೆಲ್ಲ ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ಈ ಪ್ರೈಸ್ ರೇಂಜಲ್ಲಿ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ನೀಡ್ತಾ ಇದ್ದಾರೆ. ನನಗನ್ನಿಸ್ದಂಗೆ ನಾನು ಯಾವ ಫೋನ್ನು ನೋಡಿಲ್ಲ ಈ ಪ್ರೈಸ್ ರೇಂಜಲ್ಲಿ ವೈರ್ಲೆಸ್ ಚಾರ್ಜಿಂಗ್ ನೀಡ್ತಾ ಇರುವಂಥದ್ದು. ಮ್ಯಾಕ್ ಕೇಸ್ ಕೊಡ್ತಾ ಇದ್ದಾರೆ, ಮ್ಯಾಕ್ ಪ್ಯಾಡ್ ಕೂಡ ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ಇನ್ನೊಂದೇನಾದರೂ ಐಫೋನ್ ಇದೆ ಅಂತಂದರೆ ಅದಕ್ಕೆಲ್ಲ ನಿಮಗೆ ಯೂಸ್ ಆಗುತ್ತೆ, ಎಕ್ಸ್ಟ್ರಾ ದುಡ್ಡು ಕೊಟ್ಟು ಏನು ಪರ್ಚೇಸ್ ಮಾಡೋದು ಬೇಕಾಗಿಲ್ಲ. ಇದಿಷ್ಟು ಆಗಿತ್ತು ಇನ್ಫಿನಿಕ್ಸ್ Note 40 Pro ಬಗ್ಗೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.